ನಮಸ್ತೆ ವೀಕ್ಷಕರೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ದಿನ ಏನಾದರೂ ಒಂದು ಕಂಟೆಂಟ್ ವೈರಲ್ ಆಗಿರೋದನ್ನ ನೋಡ್ತಾನೆ ಇರ್ತೀರಾ ನಾವೇನಾದ್ರೂ ಸುಮ್ನೆ ಉಸ್ಸಪ್ಪ ಅಂದ್ರೂ ಸಾಕು ಅದು ವೈರಲ್ ಆಗ್ಬಿಟ್ಟಿರುತ್ತೆ ಎಲ್ಲರ ಬಾಯಲ್ಲೂ ಉಸ್ಸಪ್ಪ ಅಂತ ಕೇಳ್ಬೋದಾಗಿರುತ್ತೆ ಆ ರೀತಿ ನಡೀತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ಕೆಲ ದಿನಗಳಲ್ಲಿ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಿದ್ದು ಹಾಗೂ ಟ್ರೆಂಡ್ ಆಗಿದ್ದು ವೈರಲ್ ಆಗಿದ್ದು ಯಾವ್ದಾಪ ಅಂದ್ರೆ ಕರಿಮಣಿ ಮಾಲೀಕ ನೀನೆಲ್ಲ ಹಾಡು ಸಾವಿರದ ಒಂಬೈನೂರಲ್ಲಿ ಉಪೇಂದ್ರ ಅವರು ಈ ಫಿಲಂ ಹಾಡನ್ನು ಬರೆದಿದ್ರು ಆಗ ಅಷ್ಟೊಂದು ಕ್ರೇಜ್ ಸೃಷ್ಟಿಯಾಗಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಅದು ಸಿಕ್ಕಾಪಟ್ಟೆ ಸೃಷ್ಟಿಯಾಗಿ ಹುಟ್ಟಿದ ಮಕ್ಕಳಿಗೂ ಸಮೇತ ಆ ಹಾಡು ಈಗ ಬಾಯಲ್ಲಿ ಬಂದ್ಬಿಟ್ಟಿರುತ್ತೆ ಅಷ್ಟು ಫೇಮಸ್ ಆಗಿದೆ ಆ ಹಾಡು ಅದು ಬಿಟ್ರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ರಾಹುಲ್ ಹಾಗೆ ಇನ್ನೊಂದು ಬಹಳ ಫೇಮಸ್ ಆಗಿರೋದ್ದು ನೀವು ಕೇಳಿರ್ತೀರಾ ಏನಂದ್ರೆ ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರಾ ತಾಯಿಗೆ ಕೈ ಮುಗಿರಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ ಏನಂತೀರಾ ಅಷ್ಟೇ ಈ ಈ ಸಾಲುಗಳು ಬಹಳ ವೈರಲ್ ಆಗಿತ್ತು ಒಬ್ರು ಲೇಡಿ ಆಂಕರ್ ಕ್ವಶನ್ ಕೇಳಿದಾಗ ರೋಡಲ್ಲಿ ಯಾರೋ ಹೋಗ್ತಿದ್ದವರು ಈ ರೀತಿಯಾಗಿ ಆನ್ಸರ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು ಎಲ್ಲರ ಬಾಯಲ್ಲೂ ಅದೇ ನಮ್ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ಸಾಕು ಅನ್ನೋ ಡೈಲಾಗ್ ಎಲ್ಲರ ಬಾಯಲ್ಲೂ ಇತ್ತು ಎಲ್ಲಾರ್ ವಿಡಿಯೋದಲ್ಲೂ ಅದೇ ಡೈಲಾಗ್ ಇತ್ತು ಆದ್ರೆ ಆ ರೀತಿ ಹೇಳಿದಂತ ವ್ಯಕ್ತಿ ಮತ್ತೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಎಲ್ಲೂ ವೈರಲ್ ಆಗಿರ್ಲಿಲ್ಲ ಆದ್ರೆ ಈಗ ಮತ್ತೆ ಆ ವ್ಯಕ್ತಿ ತಾನೇ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದಾನೆ ಇದರಲ್ಲಿ ಏನ್ ಮಾಡಿದಾನೆ ಅಂದ್ರೆ ಶರ್ಟ್ ನ ಉಲ್ಟಾ ಹಾಕೊಂಡು ತಲೆ ಅಲ್ಲಾಡಿಸಿ ಬಹಳ ವಿಚಿತ್ರವಾಗಿ ಡ್ಯಾನ್ಸ್ ಮಾಡಿ ಮತ್ತೆ ಆರ್ ಸಿ ಬಿ ಬಗ್ಗೆನು ಅದರಲ್ಲಿ ಆ ವಿಡಿಯೋದಲ್ಲಿ ಹೇಳಿ ಅದನ್ನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದಾನೆ ಇದನ್ನ ಕೆಲವರು ನೋಡಿ ಖುಷಿ ಪಟ್ಟರೆ ಕೆಲವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಕೆಲವರು ಇವನ್ ಮುಗಿತು ಇವನು ಇನ್ನ ಸೋಷಿಯಲ್ ಮೀಡಿಯಾಗೆ ಬಂದು ಹಾಳಾಗಿ ಹೋಗ್ತಾನೆ ಅವನ್ ಲೈಫ್ ಹಾಳಾಗುತ್ತೆ ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ನ ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಬರ್ತಿದ್ದಂಗೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಕೆಲವರು ಶೇರ್ ಮಾಡಕ್ಕೆ ಅವರ ಪ್ರೊಫೈಲಲ್ಲಿ ಹಾಕೊಳ್ಳಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ ಹಾಗೆ ಡಿಫರೆಂಟ್ ಡಿಫರೆಂಟ್ ಟೈಪ್ ಆಫ್ ಕಮೆಂಟ್ ಕೂಡ ಬರ್ತಾ ಇದೆ ಕೆಲವರು ವಿಡಿಯೋ ಮಾಡೋ ಜೋಶ್ ಅಲ್ಲಿ ಅಂಗಿ ಉಲ್ಟಾ ಹಾಕೊಂಡಿದೆಯಲ್ಲ ಗುರುವೆ ಅಂತ ಕೆಲವರು ಮೆಸೇಜ್ ಮಾಡ್ತಾ ಇದ್ರೆ ಇನ್ನು ಕೆಲವರು ಇವನನ್ನು ಹಾಳು ಮಾಡಬೇಡ್ರಯ್ಯಾ ಅಂತ ಹೇಳ್ತಾ ಇದಾರೆ ಅವ್ನ ಪಾಡಿಗೆ ಅವನ್ನ ಬಿಟ್ಬಿಡ್ರೋ ಹಾಳ್ ಮಾಡಬೇಡಿ ಅಂತ ಕೆಲವರು ಹೇಳಿದ್ರೆ ಇನ್ ಕೆಲವರು ಮೇಲೆ ಕೆತ್ಕೊಂಡು ಹೋಗಿ ಒಂದಿನ ಕೆಳಗೆ ಬಿಸಾಕ್ತಾರ ಬಿಸಾಕ್ತಾರಷ್ಟೇ ಅಂತ ಇನ್ ಕೆಲವರು ಹೇಳ್ತಾ ಇದಾರೆ ಇವನು ಹುಚ್ಚ ಆಗೋವರೆಗೂ ನೀವು ಬಿಡಲ್ಲ ಅನ್ಸುತ್ತೆ ಪಾಪ ಹುಡ್ಗ ಚೆನ್ನಾಗಿದ್ದ ಇವಾಗ ಕಾಫಿ ನಾಡು ಚಂದು ಸೆಕೆಂಡ್ ಇನ್ನಿಂಗ್ಸ್ ತರ ಆಗ್ತಾನ ಅಷ್ಟೇ ಪಾಪದವ್ರ ತರ ಇದ್ದವ್ರನ್ನೆಲ್ಲ ಈ ಸೋಷಿಯಲ್ ಮೀಡಿಯಾ ಹಾಳು ಮಾಡಾಕತ್ತೆ ಅಂತೆಲ್ಲ ಕೆಲವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಡ್ಬೇಕು ಅಂತ ಕೆಲವರು ಏನೇನೋ ಮಾಡಕ್ ಹೋಗ್ತಾರೆ ಏನೇನೋ ಸಾಹಸಗಳನ್ನು ಮಾಡ್ತಾರೆ ಹಾಗೆ ತಮ್ಮ ಜೀವಕ್ಕೆ ಸಂಚಕಾರ ಮಾಡಿಕೊಳ್ಳುವಂತ ಕೆಲಸನು ಕೂಡ ಮಾಡ್ತಾರೆ ಅದು ಎಷ್ಟೋ ಉದಾಹರಣೆ ಕೂಡ ನಮಗ್ ಸಿಕ್ಕಿದೆ ಆ ವಿಡಿಯೋ ಕೂಡ ನಾವು ನೋಡಿರ್ತೀವಿ ಈಗಿನ ಜನರೇಷನ್ ಅವರಿಗೆ ಈಸಿಯಾಗಿ ಫೇಮಸ್ ಆಗ್ಬಿಡ್ಬೇಕು ಅದರಲ್ಲಿ ಅವರ ಹಾರ್ಡ್ ವರ್ಕ್ ಆಗಲಿ ಅವರ ಪೊಟೆನ್ಷಿಯಲ್ ಆಗಲಿ ಏನೂ ಇರೋದಿಲ್ಲ ಬರೀ ಸುಮ್ಮನೆ ಏನೋ ಒಂದು ಫನ್ಯಾಗಿ ಹೇಳಿರ್ತಾರೆ ಏನೋ ಬೇಡದೇ ಇರೋದು ಹೇಳಿರ್ತಾರೆ ಏನೋ ಒಂದು ಸಿಲ್ಲಿ ಕಾರಣಗಳಿಂದಾಗಿ ಅವರು ಫೇಮಸ್ ಆಗ್ತಾರೆ ವೈರಲ್ ಆಗ್ತಾರೆ ಇದು ಒಂದು ಶೋಕಿ ಆಗ್ಬಿಟ್ಟಿದೆ ಈಗಿನ ಜನರೇಷನ್ ಅಲ್ಲಿರೋರ್ಗೆ ತಾವು ಫೇಮಸ್ ಆಗ್ಬಿಡ್ಬೇಕು ರಾತ್ರೋ ರಾತ್ರಿ ಫೇಮಸ್ ಆಗ್ಬಿಡ್ಬೇಕು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬಿಡ್ಬೇಕು ಇದು ಈಗಿನ ಜನರೇಷನ್ ಅವರ ಒಂದು ಹುಚ್ ಅಂತಾನೆ ಹೇಳ್ಬೋದು ಇನ್ ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಫೇಮಸ್ ಆಗಕ್ಕೆ ಏನ್ ಹೋಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫೇಮಸ್ ಆಗಿರ್ತಾರೋ ಅವರನ್ನ ಉಪಯೋಗಿಸಿಕೊಂಡು ಇವರು ವಿಡಿಯೋ ಮಾಡಿ ಎಲ್ಲೆಂದ್ರಲ್ಲಿ ಶೇರ್ ಮಾಡಿ ತಮ್ಮ ಕೆಲಸನ ಈಸಿ ಮಾಡ್ಕೋತಾರೆ ತಮ್ಗೇನ್ ಬೇಕೋ ಅದನ್ನ ಮಾಡ್ಕೋತಾರೆ ಈಗಾಗ್ಲೇ ಅಂತ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ ಕೇಳಿರ್ತೀವಿ ಈಗ ಈ ವ್ಯಕ್ತಿ ಕೂಡ ಅಂದ್ರೆ ಇವರು ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು ಮರ ಯಾಕೆ ಅಂತ ಹೇಳಿದನಲ್ಲ ಈ ವ್ಯಕ್ತಿನ ಇಟ್ಕೊಂಡು ತಮ್ಮ ವ್ಯೂಸ್ ಮತ್ತು ಫಾಲೋವರ್ಸ್ ನ ಹೆಚ್ ಮಾಡ್ಕೊಳ್ಳೋಸ್ಕರ ಕೆಲವರು ಈಗ ಈತನನ್ನ ಬಳಸ್ಕೊಳ್ತಾ ಇದಾರೆ ಆ ಹುಡ್ಗನ್ ವಿಡಿಯೋನ ಮಾಡಿ ಶೇರ್ ಮಾಡಿ ತಮ್ಮ ಬೆಳೆನ ಬೇಯಿಸ್ಕೊಳ್ತಾ ಇದ್ದಾರೆ ಕೆಲವರು ಇದನ್ನೆಲ್ಲ ನೋಡಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆತನ ಲೈಫ್ ಬಗ್ಗೆ ಕನ್ಸರ್ನ್ ಇರೋಂತವ್ರು ದಯವಿಟ್ಟು ಇವನನ್ನ ಇಲ್ಲಿಗೆ ಬಿಟ್ಬಿಡಿ ಅವನ ಲೈಫ್ ನ ಹಾಳ್ಮಕ್ ಹೋಗ್ಬೇಡಿ ಅಂತ ಮನವಿ ಕೂಡ ಮಾಡ್ಕೋತಾ ಇದಾರೆ ನಿಮ್ಗೆ ಏನನ್ಸುತ್ತೆ ಈ ಸ್ಟೋರಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂಗೆ ಈ ರೀತಿ ಫೇಮಸ್ ಆಗೋರು ಪಾಸಿಟಿವ್ ಆಗಿ ವೈರಲ್ ಆಗೋರು ನೆಗೆಟಿವ್ ಆಗಿ ವೈರಲ್ ಆಗೋರು ಹಾಗೆ ಫೇಮಸ್ ಆಗಕ್ಕೋಸ್ಕರ ಏನೇನೋ ಮಾಡೋ ಅಂತವ್ರು ಇವ್ನೆಲ್ಲ ನೋಡಿ ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ